ವೈ ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಅತಿಥಿ ಖ್ಯಾತ ಕಲಾವಿದರಾದ ಕುಂಚಬ್ರಹ್ಮ ಅಂತಾನೆ ಹೆಸರಾಗಿರೋ ಡಾಕ್ಟರ್ ಬಿ ಕೆ ಎಸ್ ವರ್ಮಾ ಅವರು ಕಾಫಿ ಕುಡಿಯೋಕ್ಕೆ ನನ್ನ ಜೊತೆ ರೆಡಿ ಆಗಿದ್ದಾರೆ ಹಾಗಾದರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ನೀವು ಇತ್ತೀಚೆಗೆ ಸ್ವಲ್ಪ ಕವಿ ಮನಸ್ಸು ಜಾಸ್ತಿ ಆಗ್ತಾ ಇದೆ ನಿಮ್ಮದೊಂದು ಎಲ್ಲ ಕಲಾವಿದರು ಕವಿಗಳೇ ಅದರಲ್ಲಿ ನಿಮ್ಮ ಇತ್ತೀಚೆಗೆ ಕವನ ಬೇರೆ ಬರಿತಿದ್ದೀರಾ ಅಂತ ಕೇಳಿದ್ದೀನಿ ಸರ್ ಏನು ಬರಿತಾ ಇದ್ದೀರಾ ಸರ್ ನೀವು ಒಂದ್ಸಲ ನಂದಿಬೆಟ್ಟಕ್ಕೆ ಹೋಗಿದ್ದೆ ಸಾಮಾನ್ಯವಾಗಿ ಪ್ರವಾಸ ಹೋಗೋದು ನನಗೆ ಅಭ್ಯಾಸ ನಂದಿಬೆಟ್ಟಕ್ಕೆ ಹೋಗಿ ಕೂತಿದ್ದೀನಿ ಬೆಳಗಿನ ಜಾವ ಮೋಡಗಳೆಲ್ಲ ಬಂದು ತುಂಬಿಕೊಂಡಿದೆ ಬೆಟ್ಟ ಸುತ್ತ ಮೋಡಗಳು ತುಂಬಿಕೊಂಡಿದೆ ಆ ಮೋಡಗಳ ಮೇಲೆ ನಡ್ಕೊಂಡು ಹೋಗೋಣ ಅಂತ ಭಾವನೆ ನನಗೆ ಅಲ್ಲಿ ಅನಿಸ್ತು ಚಿತ್ರ ಬರೆಯೋದಕ್ಕೆ ಬೇಗ ಟೈಮ್ ಆಗುತ್ತೆ ಅದು ಏನು ಮಾಡೋದು ಶಬ್ದ ಮುಖಾಂತರ ಬರ್ಕೊಳ್ಳೋಣ ಅಂತೇಳಿ ಅಕ್ಷರ ಮುಖಾಂತರ ಬರೆದು ಏನಂದರೆ ಕುಂಚದಂಚಿನ ಗೆರೆಯ ಸಂಚಲಿ ಭಾವಮಿಂಚನು ಕಂಡೆನು ಕಲೆಯ ಬಾನಿದು ತೇಲಿ ನೋಡಲು ವಿಶ್ವದಂಚಲಿ ಬೆರೆತೆನು ನನ್ನ ನಾನೇ ಓದಿಕೊಂಡೆ ಜಗ ಸೊನ್ನೆ ಅಂದ್ಕೊಂಡೆ ಸೊನ್ನೆ ಸೊನ್ನೆಗಳು ಸೇರಿ ಬ್ರಹ್ಮಾಂಡವಾಗಿರಲು ಆದಿಯೆಲ್ಲೋ ಅಂತ್ಯವೆಲ್ಲೋ ಅರಿಯಲಾರದ ನನಗೆ ಆಂ ಬ್ರಹ್ಮಾಸ್ಮಿ ಆಂ ಬ್ರಹ್ಮಾಸ್ಮಿ ಸರ್ ನೀವು ಸಾಮಾನ್ಯವಾಗಿ ಚಿತ್ರ ಬರೀಬೇಕು ಅಂದಾಗ ಆ ವಾತಾವರಣ ಹೇಗಿರುತ್ತೆ ಅಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಚಿತ್ರ ಬರೆಯಕ್ಕೆ ಹೊರಟಾಗ ಅಲ್ಲಿ ಏನು ಮ್ಯೂಸಿಕ್ ಏನಾದ್ರು ಹಾಕೊಂಡು ಆ ಸಮಯದಲ್ಲಿ ನಾನು ನನ್ನ ನಾನೇ ಮರೆಯುತ್ತೀನಿ ಹೌದು ಯಾಕೆಂದರೆ ಅನುಭವಿಸಬಾರ್ಬೇಕಲ್ವಾ ಖಂಡಿತ ಅದಕ್ಕೆ ವಾತಾವರಣ ಭಾಳ ಮುಖ್ಯ ಹೌದು ಅದಕ್ಕೆ ನಾನು ಪನ್ನಲಾಲ್ ಘೋಷದಾಗಲಿ ಹರಿಪ್ರಸಾದ್ ಚೌರಸಿಯದು ಫ್ಲೂಟ್ ಒಂದು ಕ್ಯಾಸೆಟ್ ಹಾಕ್ಕೊಡ್ತೀನಿ ಅದು ಭಾಳ ಹಿಂಪಾಗಿರುತ್ತೆ ಕಿವಿಗೆ ಒಂದು ಊದ್ಕಡಿ ಸುವಾಸನೆ ಊದ್ಕಡಿ ಹೆಚ್ಚಿರ್ತೀನಿ ಆ ವಾಸನೆ ಸವಿತಾ ಸಂಗೀತ ಕೇಳ್ತಾ ನನ್ನ ಭಾವನೆಯನ್ನು ಕ್ಯಾನ್ವಾಸ್ ಮೇಲೆ ಬಿಡಕ್ಕೆ ಶುರು ಮಾಡ್ತೀವಿ ಸರ್ ನಿಮಗೆ ಪ್ರವಾಸ ಹೋಗೋದು ತುಂಬ ಇಷ್ಟ ಅಂತ ಅವಾಗ ಹೇಳಿದ್ರಿ ತುಂಬಾನೇ ಅದೊಂದು ಪ್ರವಾಸ ಅಂದ್ರೆ ನನಗೆ ರೆಕ್ಕೆಗೆ ಬಂದ್ಬಿಡುತ್ತೆ ಅಷ್ಟು ಆನಂದ ಆಗುತ್ತೆ ಯಾಕೆಂದ್ರೆ ನನಗೆ ಅಧ್ಯಯನ ದೃಷ್ಟಿಯಿಂದ ಅಜಂತ ಎಲ್ಲೂರ ಮತ್ತು ಈ ಕಲೆಯ ಅನುಭವ ದೃಷ್ಟಿಯಿಂದ ಅಧ್ಯಯನ ದೃಷ್ಟಿಯಿಂದ ಹೊರಡ್ತಾ ಇರ್ತೀನಿ ಇತ್ತೀಚೆಗೆ ಯಾವ ಪ್ಲೇಸ್ಗೆ ಹೋಗಿದ್ರಿ ಸರ್ ಅಮ್ಮ ಇತ್ತೀಚೆಗೆ ಹೋಗಿದ್ದು ಒಂದು ರೀತಿಯಲ್ಲಿ ಪ್ರಕೃತಿನ ಅನುಭವಿಸೋ ದೃಷ್ಟಿಯಿಂದ ಬದರಿ ಕೇದಾರ್ಗೆ ಹೋಗಿದ್ವಿ ಅದಂತೂ ಸ್ವರ್ಗದ ಹಾದಿ ಇದ್ದಾಗೆ ಖಂಡಿತ ನಾವು ಆ ಕುದುರೆಗಳ ಮೇಲೆ ಹೋಗ್ತಾ ಇದ್ವಿ ಕೆಳಗಡೆ ಸಾವಿರಾರು ಅಡಿ ಕೆಳಗಡೆ ನದಿ ಇದೆ ಒಂದು ಕಲ್ಲು ಬಿದ್ದರೂ ಅದು ಒಂಥರ ನಾವೇ ಬಿದ್ದಂಗೆ ಫೀಲ್ ಆಗುತ್ತೆ ಸುತ್ತು ಹಸಿರುಗಳು ಎಷ್ಟು ವೆರೈಟಿ ಹಸಿರುಗಳು ಆ ಗಗನ ಚುಂಬಿ ಆ ಪರ್ವತಗಳು ಆ ಮೋಡಗಳ ಮಧ್ಯೆ ಸೀಳು ಹೊಟ್ಟೋಗಿದೆ ಆ ಮೋಡಗಳು ಮುಚ್ಚಿಕೊಂಡಿರೋದ್ರಿಂದ ಪರ್ವತದಲ್ಲೇ ಲೀನವಾದಂಗೆ ಆಗುತ್ತೆ ಚಿತ್ರಗಾರನಿಗೆ ನೋಡುವುದು ಕಣ್ಣು ಅನುಭವಿಸೋ ಹೃದಯ ಭಾಳ ಮುಖ್ಯ ಹಾಗಾಗಿ ನಮಗೆ ಜನರೇ ಜನರೇಟರ್ ಆಗಿ ನನಗೆ ಪ್ರೋತ್ಸಾಹ ಸಿಕ್ಕಿದೆ ಹೀಗಾಗಿ ಪ್ರಕೃತಿ ನನಗೆ ನಿಜವಾದ ಶಾಲೆಯಾಗಿದೆ ಈ ದೃಷ್ಟಿಯಿಂದ ನನ್ನ ಕೃತಿಗಳು ಹಾಗೆ ಮೂಡಿ ಬರ್ತಾ ಇದೆ ಅದು ಭಗವಂತ ಕೊಟ್ಟ ಒಂದು ಪ್ರಶಸ್ತಿಗಳು ಅಷ್ಟೇ ಖಂಡಿತ ಸರ್ ಕೇವಲ ಭಗವಂತ ನಿಮಗೆ ಕೊಟ್ಟಿರೋದಲ್ಲ ಅದು ಮೋಸ್ಟ್ಲಿ ನಮಗೆ ಕೊಟ್ಟಿರೋ ಪ್ರಶಸ್ತಿಗಳು ಹೌದು ಅಂತ ನನಗೆ ಈ ಹಂಚಿಕೊಳ್ಳೋದ್ರಲ್ಲಿ ಭಾಳ ನಂಬಿಕೆ ಇದೆ ಬೈ ಟು ಕಾಫಿ ಥರ ಬೈ ಟು ಕಾಫಿ ಈ ಥರ ಹಂಚಿಕೊಳ್ಳೋದ್ರಲ್ಲಿ ನನಗೆ ಸಂತೋಷ ಇದೆ ಯಾಕೆಂದರೆ 1% ಹಂಚಿದ್ರೆ ನಮಗೆ ಎಲ್ಲರೂ ಲಾಭ ಸಿಗುತ್ತೆ ಹಾಗೆ ಎಷ್ಟೋ ಕಲಾಕೃತಿ ಬರೆದಾಗ ಒಂದು ಚಿಕ್ಕ ಹುಡುಗ ಅವನೊಬ್ಬ ಹಳ್ಳಿಯವನು ಅವನು ಕರಿತೀನಿ ನಿಮ್ಗೇನು ಅನಿಸುತ್ತೆ ಅಂತ ಕೇಳ್ತೀನಿ ಅವ್ನು ಇನ್ನೊಬ್ಬ ದೊಡ್ಡ ಪಂಡಿತರು ಇರ್ತಾರೆ ಅವ್ನು ಕರಿತೀನಿ ನಿಮ್ಗೇನು ಅನಿಸುತ್ತೆ ಅಂತ ಕೇಳ್ತೀನಿ ಅವ್ರ ಅನಿಸಿಕೆ ಇವ್ರ ಅನಿಸಿಕೆ ತೊಗೊಂಡು ನಂದೇನು ಅನಿಸಿಕೆ ಅಂತ ಯೋಚನೆ ಮಾಡ್ತೀನಿ ಕೊನೆಗೆ ಅದರಲ್ಲಿ ಬೆಸಿಗೆ ಮಾಡ್ತೀನಿ ಅದನ್ನು ಕಲಾಕೃತಿ ಮಾಡ್ತಾ ಇರ್ತೀನಿ